ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಭೇಟಿ ಆಗ್ತಾ ಇರುವಂಥ ಈ ಒಂದು ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಇರುವಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಹಾಗಾದರೆ ಈ ದೇವಸ್ಥಾನ ಹೇಗಿದೆ ಮತ್ತು ಈ ದೇವಸ್ಥಾನದ ವಿಶೇಷತೆಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ. ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ನ ಮಾಡದೆ ನೀವು ಪೂರ್ತಿಯಾಗಿ ವಾಚ್ನ ಮಾಡಿದ್ರೆ ಖಂಡಿತ ಈ ದೇವಸ್ಥಾನದ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬೋದು. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಹೊಸ ಹೊಸ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಗಾಗಿ ಬೆಲ್ ಐಕಾನ್ನ ಪ್ರೆಸ್ನ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಟ್ನ ಮಾಡ್ಕೊಳ್ಳಿ. ಹಾಗೇನಾಗಿದೆ ನಾವು ಅಪ್ಲೋಡ್ನ ಮಾಡುವಂಥ ಹೊಸ ಹೊಸ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ.
ಓಂ ಶ್ರೀ ವೀರಭದ್ರಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿ ಪ್ರಬಂಧನ ಮೃತ್ಯೋರ್ಮೋಕ್ಷೇಮೃತಾತ್. ನನ್ನ ಹೆಸರು ಶ್ರೀಕಂಠ ಸ್ವಾಮಿ, ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಅರ್ಚಕರು ಹಾಗೂ ವಕೀಲರು. ಮಳವಳ್ಳಿ ತಾಲೂಕು ಮಳವಳ್ಳಿ ಟೌನಿನಲ್ಲಿ ಕೋಟೆ ಬೀದಿಯಲ್ಲಿರುವ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಮೂಲತಃ ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತಹ ದೇವಸ್ಥಾನವಾಗಿದ್ದು, ಸರಿಸುಮಾರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಿತಗೊಂಡಂತಹ ದೇವಸ್ಥಾನ ಇದಾಗಿದೆ ಎಂಬ ಪ್ರತೀತಿ ಇದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿರುವಂತಹ ವಿಚಾರ ಈಗ ಇತಿಹಾಸ. ಸರಿಸುಮಾರು 2-3 ಶತಮಾನಗಳ ಹಿಂದೆ ಈ ನಿರ್ಮಿತವಾದಂತಹ ಈ ದೇವಸ್ಥಾನಕ್ಕೆ, ಮೂಲತಃ ಇದು ಕಾಡಿನ ಪ್ರದೇಶವಾಗಿದ್ದು, ಮೂಲತಃ ನಮ್ಮ ತಾತ ಮುತ್ತಾತ ಅವರ ಕಾಲದಲ್ಲಿ ಕನಸಿನಲ್ಲಿ ವೀರಭದ್ರೇಶ್ವರ ರೂಪದಲ್ಲಿ ದೇವರು ಬಂದು ಇಂಥ ಜಾಗದಲ್ಲಿ ನಾನು ನೆಲೆಸಬೇಕೆಂಬುದು ಇಚ್ಛೆಪಟ್ಟಿದ್ದೇನೆ. ಒಬ್ಬ ಭಕ್ತಾದಿ ಇದೇ ವಿಚಾರವಾಗಿ ನಿನ್ನನ್ನು ಬಂದು ಮಾತನಾಡಿಸ್ತಾರೆ, ನೀನು ಆ ಸ್ಥಳವನ್ನು ತೋರಿಸು ಅಂತ ಹೇಳಿದಾಗ, ಆ ಭಕ್ತಾದಿ ಏಕಕಾಲದಲ್ಲಿ ನಮ್ಮ ಪೂರ್ವಿಕರ ತೋರಿಸಿದ ಸ್ಥಳದಲ್ಲಿ ಆ ಕಾಡಿನ ಪ್ರದೇಶವನ್ನು ಸಂಪೂರ್ಣವಾಗಿ ಏನು ಗಿಡಗಂಟೆ ಎಲ್ಲ ಬೆಳ್ಕೊಂಡಿತ್ತು ಅದನ್ನು ಸರಿಸಿ ನೋಡಿದಾಗ ಏಕಶಿಲೆಯು ಉದ್ಭವವಾಗಿತ್ತು. ಆ ಏಕಶಿಲೆಯನ್ನು ಸುಂದರವಾದ ಶ್ರೀ ವೀರಭದ್ರಸ್ವಾಮಿ ಮೂರ್ತಿಯನ್ನು ನಿರ್ಮಾಣ ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮೂಲತಃ ವೀರಭದ್ರೇಶ್ವರ ನಮಗೆ ನಿಮಗೆ ತಿಳಿದ ಹಾಗೆ ಶಿವನ ಒಂದು ಪ್ರತಿರೂಪ. ಈ ವೀರಭದ್ರಸ್ವಾಮಿ ದೇವಸ್ಥಾನವು ಶಿವರಾತ್ರಿ ದಿವಸ ಬಹಳ ವಿಜೃಂಭಣೆಯಿಂದ ಪೂಜೆ ಕೈಂಕರ್ಯಗಳು ನಡೆಯುತ್ತೆ. ತದನಂತರ ಶ್ರಾವಣದ ಮೊದಲನೇ ಮಂಗಳವಾರ ಈ ದೇವರ ಉತ್ಸವ ಮೂರ್ತಿ ಪಟ್ಟಣದ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡುತ್ತೆ. ರಥೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತೆ. ಮುಂದಿನ ಶ್ರಾವಣದ ಮೊದಲನೇ ಮಂಗಳವಾರ ಈ ಒಂದು ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ತದನಂತರ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಮಂಗಳವಾರ ಹಾಗೂ ಶುಕ್ರವಾರದಂದು ವಿಶೇಷ ರುದ್ರಾಭಿಷೇಕಗಳು ಜರುಗುತ್ತವೆ. ತದನಂತರ ಧನುರ್ಮಾಸ ಪೂಜೆಯು ಕೂಡ ಈ ಒಂದು ದೇವಸ್ಥಾನದಲ್ಲಿ ನಡೆಯುತ್ತೆ. ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು, ಯುಗಾದಿ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಹೆಚ್ಚು ಜನರು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಹೆಚ್ಚಿನದಾಗಿ ಇಲ್ಲಿ ಮಕ್ಕಳಿಗೆ ಏನಾದರೂ ಜ್ವರ ಭೀತಿ ಸಂಖ್ಯೆ ಅಥವಾ ಹುಷಾರು ಇಲ್ಲದಂತಹ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಬಂದು ಯಂತ್ರವನ್ನು ಕಟ್ಟಿಸ್ಕೊಂಡ್ರೆ ಅಲ್ಲಿ ಇಲ್ಲಿ ದೇವರ ತೀರ್ಥವನ್ನು ಮೈಮೇಲೆ ಪ್ರೋಕ್ಷಣೆ ಮಾಡಿದ್ದೆ ಆದರೆ ಎಲ್ಲ ರೀತಿಯ ಜ್ವರ ಭೀತಿ ಸಂಖ್ಯೆ ಅಥವಾ ಭಯ ನಿವಾರಣೆಯಾಗುತ್ತದೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ರೀತಿಯಾಗಿ ಪ್ರತಿ ಮಂಗಳವಾರ ಹಾಗೂ ಸೋಮವಾರ ಶುಕ್ರವಾರದಂದು ಯಂತ್ರ ಕಟ್ಟಿಸಿಕೊಳ್ಳಲು ಸುಮಾರು ಜನ ಈ ದೇವಸ್ಥಾನಕ್ಕೆ ಬರುತ್ತಾರೆ. ಈ ಒಂದು ದೇವಸ್ಥಾನಕ್ಕೆ ಮಳವಳ್ಳಿ ಪಟ್ಟಣದ ಅಲ್ಲದೆ ಪಕ್ಕದ ತಳಗವಾದೆ, ಚಿದ್ರಹಳ್ಳಿ, ಮೈಸೂರು, ಕಿರುಗಾವಲು, ಕನಕಪುರ, ಕೊಳ್ಳೇಗಾಲ, ಬೆಂಗಳೂರಿನಿಂದ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ. ದೇವಾಂಗ ಜನರಿಗೂ ಕೂಡ ಈ ಒಂದು ನಮ್ಮ ದೇವಸ್ಥಾನದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಈ ರೀತಿಯಾಗಿ ನಮ್ಮ ದೇವಸ್ಥಾನವು ಮಳವಳ್ಳಿ ಪಟ್ಟಣದ ಕೋಟೆ ಬೀದಿಯ ವಾರ್ಡ್ ನಂಬರ್ 8 ಇದ್ದು ಈ ದೇವಸ್ಥಾನದ ಹಿನ್ನೆಲೆಯಾಗಿದೆ. ದೇವಸ್ಥಾನ ಪ್ರತಿನಿತ್ಯ 6-7 ಗಂಟೆಯಲ್ಲಿ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳು ಕೈಗೊಳ್ಳುತ್ತಿವೆ. ತದನಂತರ ದೇವರ ದರ್ಶನಕ್ಕೆ 11:30 ಬೆಳಗಿನ ಜಾವ 11:30 ದೇವರ ದರ್ಶನಕ್ಕೆ ಅವಕಾಶ ಇದೆ. ಸಂಜೆ 4:30 ಮೇಲೆ 8:30 ಕೂಡ ದೇವರ ದರ್ಶನಕ್ಕೆ ಸಮಯಾವಕಾಶ ಇದೆ. ಈ ಒಂದು ದೇವಸ್ಥಾನ ಮಳವಳ್ಳಿ ಪಟ್ಟಣದ ಮುನ್ಸಿಪಾಲ್ಟಿ ಎದುರುಗಡೆ, ಪುರಸಭೆ ಕಾರ್ಯಾಲಯದ ಎದುರುಗಡೆ ಇರುವ ರಸ್ತೆಯಲ್ಲಿ ಇದ್ದು, ಮೈಸೂರಿಗೆ ನಿಯರ್ 50 ಇದೆ ಹಾಗೂ ಬೆಂಗಳೂರು ಭಕ್ತಾದಿಗಳು ಬರಬೇಕಾದ್ರೆ 100 ಆಸುಪಾಸಿನಲ್ಲಿದೆ. ಕನಕಪುರ 50 ಇದೆ ಹಾಗೂ ಕೊಳ್ಳೇಗಾಲ 35-40 ಅಂತರದಲ್ಲಿದೆ. ಅಂದರೆ ಓವರಾಲ್ ಈ ಎಲ್ಲ 4 ಪಟ್ಟಣಗಳಿಗೆ ಸೇರಿದ ಹಾಗೆ ಮಧ್ಯದಲ್ಲಿ ಈ ಒಂದು ಮಳವಳ್ಳಿ ಪಟ್ಟಣ ಬರೋದರಿಂದ ಬಸ್ಸಿನ ಅವಕಾಶ ಮತ್ತು ಬಸ್ ಸಂಚಾರಕ್ಕೆ ಮತ್ತು
ಭಕ್ತಾದಿಗಳು ಬಂದು ಹೋಗುವುದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ದೊರಕುತ್ತೆ. ಹಾಗೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋದಲ್ಲಿ ನಾವು ಫೋಕಸ್ನ ಮಾಡಿರುವಂಥ ಈ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ನ ಮಾಡಿ ತಿಳಿಸಿ. ಹಾಗೆಯೇ ಯಾರಾದರೂ ಕೂಡ ಈ ದೇವಸ್ಥಾನಕ್ಕೆ ನೀವು ವಿಸಿಟ್ನ ಮಾಡಬೇಕಂತ ಇದ್ರೂ ಕೂಡ ಇದರ ಒಂದು ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಪ್ರೊವೈಡ್ನ ಮಾಡಿರ್ತೀನಿ. ಸೊ ನೀವು ಹಾಗೆಯೇ ಈ ದೇವಸ್ಥಾನದ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ಈ ದೇವಸ್ಥಾನದ ಅರ್ಚಕರ ನಂಬರು ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಂದು ಕ್ಷೇತ್ರದಲ್ಲಿ ಭೇಟಿಯಾಗೋಣ. ನಮಸ್ಕಾರ.